ಮುಖ್ಯಮಂತ್ರಿ ಕಚೇರಿಯಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೆಯತಾ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಸಿಎಂ ಕಚೇರಿಯಲ್ಲಿ 30 ಲಕ್ಷ ಲಂಚ ಕೇಳಿದ್ದಾರೆ. ಶಾಸಕರ ಲೆಟರ್ ತಗೊಂಡೋದ್ರು ಸಿಎಂ ಕಚೇರಿನಲ್ಲಿ 30 ಲಕ್ಷ ಕೊಡಬೇಕು. 30 ಲಕ್ಷ ಕೊಡದೇ ಇದ್ದರೆ ಕೆಲಸವೇ ಆಗಲ್ಲ. ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ. 40% ಪಿಎಸ್ಸಿ ಮೇಲೆ ಮಾಡಿದ್ರಲ್ಲ, ದಾಖಲೆ ಇಟ್ಟಿದ್ದೀರಾ? ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಈಸ್ಟ್ ಇಂಡಿಯಾ ಕಂಪನಿಗಳು ಅಂತ ಎರಡೂ ಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಕುಮಾರಸ್ವಾಮಿ. ಅದಕ್ಕೆ ಹೇಳಿದ್ ನಾನು ವೈಎಸ್ಟಿ ಅದ್ ಬೇಡ ಬ್ರದರ್, ಹೇಳಬೇಕಾದ್ರೆ ಹೇಳಂತೆ, ಹೇಳ್ಬೇಕು. ನೀವೇ ಬರ್ಕೊಂಡಿದ್ದೀರಪ್ಪ, ಅದೇನು ನೀವು ಯಾರ್ಯಾರ್ಬೇಕು ಏನಿರ್ಬೇಕು ಅಂತ ಬರ್ಕೊಂಡಿದ್ದೀರಿ. ಪಾಪ ಬಿಜೆಪಿ ಅವರು ಬೇರೆ ಯಾವುದೋ ಅಂತ ಹೇಳ್ಬಿಟ್ಟವ್ರೆ, ವಿ ಎಸ್ ಟಿ ಅಂತ ಅವರು ಬೇರೆ ಹೇಳ್ಬಿಟ್ಟವ್ರೆ. ಹೇಳ್ಬೇಕಾದ್ರೆ ಹೇಳ್ತೀನಿ ಬನ್ನಿ, ನಾನೇನು ಎದುರೋಗಲ್ಲ, ಇನ್ನೂ ಇರ್ತೀನಿ ಸದನದೊಳಗೆ. ಯಾವ ಮಟ್ಟಕ್ಕೆ ಇಳಿದಿದೆ ಇದು, ಏನು ನಡೀತಾ ಇದೆ? ಅದು ಸಿಂಡಿಕೇಟ್ ಅಂದರೆ ಬ್ರದರ್, ಆಯಾ ಇಲಾಖೆನಲ್ಲಿ ಅಸೋಸಿಯೇಷನ್ಗಳಿದ್ದಾವೆ. ಆ ಅಸೋಸಿಯೇಷನ್ನವರೇ 3-4 ಸಿಂಡಿಕೇಟ್ ಇರ್ತವೆ, ಸಿಂಡಿಕೇಟ್ಗಳು. ಆ ಸಿಂಡಿಕೇಟ್ಗಳು ಒಂದು ವರ್ಗಾವಣೆ ಲಿಸ್ಟ್ನ ಆ ಸರ್ಕಾರದ ಮುಂದೆ ತಗೊಂಡೋಗಿ ಇಡ್ತಾರೆ, ಅವರೇ ಪೂಲ್ ಮಾಡ್ತಾರೆ ಕಲೆಕ್ಷನ್ದು. ಹಾಗಿದ್ರೆ ನೀವು ನಿಲ್ಲಿಸ್ಬೋದಾಗಿತ್ತಲ್ಲ, ನೀವು ಇದ್ದಾಗಂತ ನಾನು ಕೇಳ್ಬೋದು. ನನಗೇನು ಸ್ವತಂತ್ರ ಸರ್ಕಾರ ಕೊಟ್ಟಿದ್ರ ಜನ? ನಾನು ಎಲ್ಲಿ ನನ್ನ ಒಂದು ಸುಪರ್ದಿನಲ್ಲಿ ಕೆಲಸ ಆಗಬೇಕಾದ್ರೆ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀನಿ. ನಾನು ಸರ್ಕಾರ ನಡೆಸಬೇಕಾದ್ರೆ ಕೆಲವು ಗೊತ್ತಿದ್ದು ಗೊತ್ತಿದ್ದು ನಾನು ಕಣ್ಣು ಕಿವಿ ಬಾಯಿ ಎಲ್ಲ ಮುಚ್ಕೋಬೇಕಾಗಿತ್ತು. ಇದೆಲ್ಲ ನೋಡಿದ್ದೀನಿ ನಾನು. ಯಾತಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ನಾಡಿನ ಮುಖ್ಯಮಂತ್ರಿ ಮಾತನಾಡಬಾರ್ದು. ನನ್ನ ಸಚಿವ ಸಂಪುಟದಲ್ಲಿ ಸುಮಾರು 22-23 ಮಂತ್ರಿಗಳು ನಿಮ್ಮವರೇ ಇದ್ದವರು. ಎಲ್ಲ ಪ್ರಮುಖವಾದಂಥ ಇಲಾಖೆ ನಿಮ್ಮದೇ. ಯಾವ ಮಂತ್ರಿ ಹೇಳಿ? ಇವತ್ತು KSRTC-ನಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಸಿಂಡಿಕೇಟ್ ಇದೆ ವರ್ಗಾವಣೆಗೆ. ಅದೇ ರೀತಿಯಲ್ಲಿ ಸಪ್ರೀ ಸ್ಟಾರ್ದು ಅದೊಂದು ಸಿಂಡಿಕೇಟ್ ಪ್ರಾರಂಭ ಆಗೋಗಿದೆ, ಗೊತ್ತಾಯ್ತು ನನಗೆ. ಈಗ ಹೊಸದಾಗಿ ಕಮರ್ಷಿಯಲ್ ಟ್ಯಾಕ್ಸ್ಗೂ ಪ್ರಾರಂಭ ಆಗಿದೆ ಈಗ ಸಿಂಡಿಕೇಟು, ವರ್ಗಾವಣೆ ಸಿಂಡಿಕೇಟ್. ನನಗಿರ್ತಕ್ಕಂಥ ಮಾಹಿತಿ ಈಗ ಈ ಸರ್ಕಾರದಲ್ಲಿ ಹಿಂದಿನ ಹಲವಾರು ವರ್ಷಗಳಿಂದ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೂ ಇತ್ತು. ನಾನಿದ್ದಾಗಲೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನಿದೆ KSRTC, ಈ ರಾಜ್ಯದ ಸಾರಿಗೆ ಇಲಾಖೆನಲ್ಲಿ ವರ್ಗಾವಣೆ ವಿಷಯದಲ್ಲಿ ಒಂದು ಸಿಂಡಿಕೇಟ್ ಇದೆ, ಗೊತ್ತಿಲ್ವೇ ಎಲ್ಲ ಮಾನ್ ನಾಯಕರಿಗೆ? ಸಬ್ರಿಜಿಸ್ಟಾರದು ಹೇಳ್ಬೇಕು ದೇಶಪಾಂಡೆ ಅವರು, ನಾನು ಚೀಫ್ ಮಿನಿಸ್ಟ್ರು, ವರ್ಗಾವಣೆ ಮಾಡಲ್ಲ. ಅವರು ಸಿಂಡಿಕೇಟ್ ಇದೆಯಲ್ಲ, ಅವರೆಲ್ಲ ಪಟ್ಟಿ ರೆಡಿ ಮಾಡಿಕೊಡ್ತಾರೆ, ಅದಕ್ಕೆ ರುಜು ಮಾಡೋದಷ್ಟೇ. ಇದು ಸಿಸ್ಟಮ್ ಈ ದೇಶದ ರಾಜ್ಯದಲ್ಲಿ. ಅದಕ್ಕೆ ಹೇಳಿದ್ದು ಈ ರಾಜ್ಯ ಸಂಪದ್ ಭರಿತವಾದ ರಾಜ್ಯ. ಮೊನ್ನೆ ಇದೆಲ್ಲ ಯಾರೋ ಹೈಕೋರ್ಟಲ್ಲಿ ಚೀಮಾರಿ ಹಾಕ್ಲಿಲ್ವ? 4 ಜನ ಸಬ್ರಿಜಿಸ್ಟಾರರಿಗೆ ಪೋಸ್ಟಿಂಗ್ ಇಲ್ಲದೆ ಕಳೆದ 6-8 ತಿಂಗಳು ಸಂಬಳ ತಗೊಂಡವ್ರೆ ಅಂತೇಳಿ ಹೈಕೋರ್ಟ್ ಚೀಮಾರಿ ಹಾಕಿದೆ. ಇದು ಆಡಳಿತದ ವ್ಯವಸ್ಥೆ ಈ ರಾಜ್ಯದಲ್ಲಿ. ಈಗ ಈ 3 ಜನ ಯಾರೋ ಹೆಸರು ಕರೀರಲ್ಲ, ಅದೇನು ಹೇಳಾರಲ್ಲ ಬೆಂಗಳೂರದು, ಅವಾಗೇನೋ ಹೆಸರು ಇಟ್ಟಿದ್ರು SBM ಅಂತ ಇಟ್ಟಿದ್ರಲ್ಲ. ನಾನಿವತ್ತು ಸಿದ್ದರಾಮಯ್ಯ ಅವ್ರಿಗೆ ಅವ್ರ ಸರ್ಕಾರ ಇದೆ. ಆ 3 ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರವಾಗಿ ನಾನು ರೈತರು ಸಾಲ ಮನ್ನಾ ಮಾಡಿದ್ರು,
ಆ ಮೂರು ಕ್ಷೇತ್ರಕ್ಕೆ ಎಷ್ಟು ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದೆ ಅನ್ನೋದನ್ನು ಸಿದ್ದರಾಮಯ್ಯನವರು ದಯವಿಟ್ಟು ಬಿಡುಗಡೆ ಮಾಡ್ತಾರ? ಅಯ್ಯೋ, ಶಾಸಕರುಗಳಿಗೆ ಅನುದಾನ ಕೊಡಲಿಲ್ಲ ಕುಮಾರಸ್ವಾಮಿ, ಅದಕ್ಕೋಸ್ಕರ ನಮ್ಮ ಶಾಸಕರೆಲ್ಲ ಅಸಮಾಧಾನ ಹೋಗಿದ್ದರು ಇದು ಹೇಳಿದ್ದಲ್ಲ, ನಾಳೆ ಸೆಷನಲ್ಲೇ ಕೇಳ್ತೀನಿ. ಪಟ್ಟಿ ಇದೆಯಲ್ಲಪ್ಪ, ಅಲ್ಲಿ ಸದಂತ ದಾಖಲೆ ಇದೆ. ಅದು ಆರ್ಥಿಕ ಇಲಾಖೆಯಲ್ಲಿ ಕಾಂಗ್ರೆಸ್ನ 79 ಶಾಸಕರಿಗೆ 19,000 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ಅಭಿವೃದ್ಧಿಗೆ. ಬಿ ಜೆ ಪಿ ಸರ್ಕಾರ ಬಂದ ಮೇಲೂ ನಾನು ಕೊಟ್ಟಂಥ ನನ್ನ ಕಾಲದ ಹಣದಿಂದ ಅಭಿವೃದ್ಧಿ ಕೆಲಸ ಮಾಡ್ಕೊಂಡ್ರು. ಆಮೇಲೆ ಇವರೇನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾತಿಗೆ ಸುಳ್ಳು ಹೇಳ್ತೀರಿ ಕುಮಾರಸ್ವಾಮಿ? ಅಭಿವೃದ್ಧಿಗೆ ದುಡ್ಡು ಕೊಡಲಿಲ್ಲ, ಇಡೀ ಜನಗಳ ಮುಂದೆ ಸತ್ಯನ? ಯಾವ ಮಂತ್ರಿ ಅವ್ರ ಇಲಾಖೆಯಲ್ಲಿ ನಡೆಸಿದ್ರಲ್ಲ ದರ್ಬಾರು, ನಮ್ಮ ಇಲಾಖೆ ನೀವು ಇಂಟರ್ಫಿಯರ್ ಆಗಬಾರ್ದು ಅಂತ. ಬೆಂಗಳೂರಿನಲ್ಲಿ ಇನ್ನರ್ಕೋಟ್ ಎಲಿವೇಟೆಡ್ ರೋಡ್ಗೆ ನಾನು ಮೀಟಿಂಗ್ ಕರೆದ್ರೆ ಕಾಂಗ್ರೆಸ್ನ ಮಂತ್ರಿ ಹೇಳ್ತಾರೆ ನಮ್ಮ ಇಲಾಖೆ ಇದು ಬೆಂಗಳೂರು, ನೀವ್ಯಾರು ಮೀಟಿಂಗ್ ಕರೆಯೋಕೆ ಅಂತಾರೆ. ಇತಿಹಾಸ ಬೇಕಾದಷ್ಟಿದೆ ಚರ್ಚೆ ಮಾಡೋದಕ್ಕೆ. ಯಾವ ಇಲಾಖಾ ಮಂತ್ರಿಗಳಿಗೆ ನಾನು IAS ಆಗಲಿ ಇಂಜಿನಿಯರ್ಗಳನ್ನ ಟ್ರಾನ್ಸ್ಫರ್ ಮಾಡೋಂಗೇ ಇಲ್ಲ, ಅವ್ರು ಹೇಳಿದ್ರೆ ಹಾಕ್ಬೇಕು ನಾವು. ಆ ಥರ ನಮ್ಮನ್ನು ಇಟ್ಕೊಂಡಿದ್ರು. ನನಗೇನು ಮುಚ್ಚುಮರ ಇಲ್ಲ, ಧೈರ್ಯವಾಗಿ ನಾಳೆ ವಿಧಾನಸಭೆ ಕಲಾಪದಲ್ಲೇ ಹೇಳ್ತೀನಿ. ಯಾ ಪಕ್ಷದ ಮುಖ್ಯ ಅಲ್ಲ ಬ್ರದರ್, ಸಿಸ್ಟಮ್ ಏನಾಗಿದೆ ಅಂತ ನಾನು ಹೇಳೋದು. ಪಕ್ಷ ಈಗ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಈಗ ತೆಗೀರಿ ಕೆಲವು ಟ್ರಾನ್ಸ್ಫರ್ಗಳಾಗಿದೆ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಟ್ರಾನ್ಸ್ಫರ್ ಆಗಿದ್ದರು. ಏನು ಮಂಜಣ್ಣ, ಅದೇನು ಕೇಳ್ತಾವ್ರೆ, ಅದು ಯಾವ ಪಕ್ಷದ ಶಾಸಕರು ಅಂತ? ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ ವಿಪರೀತ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಕಚೇರಿನಲ್ಲಿ ಯಾವುದೇ ಕೆಲಸ ಆಗಬೇಕು ಅಂತಂದ್ರೆ 30 ಲಕ್ಷ ರೂಪಾಯಿ ಕೊಡಬೇಕು. ನೀವು ಯಾರದೇ ಲೆಟರ್ ತಗೊಂಡೋಗಿ, ಶಾಸಕರ ಲೆಟರ್ ತಗೊಂಡೋದ್ರು 30 ಲಕ್ಷ ಕೊಡಬೇಕು. ಇದು ಒಂದು ಆರೋಪ. ಆದರೆ ಮತ್ತೊಂದು, ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವರನ್ನ ಕಾಂಗ್ರೆಸ್ನವರು ಹೇಗೆ ನಡೆಸ್ಕೋತಾ ಇದ್ರು? ಯಾಕೆಂದರೆ 22-23 ಜನ ಮಿನಿಸ್ಟರ್ಸು ಇವರ ಸಂಪುಟದಲ್ಲಿ ಇದ್ರಲ್ಲ, ಕಾಂಗ್ರೆಸ್ನವರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಮುಖ್ಯಮಂತ್ರಿ ಕೈಯನ್ನು ಹೇಗೆ ಕಟ್ಟಾಕಿದ್ರು, ಹೇಗೆ ಇವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರು, ಪ್ರತಿಯೊಂದು ವರ್ಗಾವಣೆ ಆಗಿರಲಿ ಮತ್ತೊಂದಾಗಿರಲಿ ಯಾವುದಕ್ಕೂ ಕೂಡ ನನಗೆ ಸ್ವಾತಂತ್ರ್ಯ ಇರಲಿಲ್ಲ. ಅವ್ರು ಏನು ಲಿಸ್ಟ್ ಕಳಿಸ್ತಾ ಇದ್ರು, ಸಿಂಡಿಕೇಟ್ ಇತ್ತು ಒಂದು, ಈ ವರ್ಗಾವಣೆ ದಂಧೆ ಮಾಡೋದಕ್ಕೆ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ರು ಅವರು. ಆ ಸಿಂಡಿಕೇಟಿಂದ ಏನು ಬರುತ್ತೆ ಅದಕ್ಕೆ ರುಜು ಮಾಡೋದಷ್ಟೇ ನನ್ನ ಕೆಲಸವಾಗಿತ್ತು ಅಂತ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾಳೆ ಇದನ್ನು ನಾನು ಸೆಷನ್ನಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀನಿ, ನಾನು ಯಾವುದಕ್ಕೂ ಹೆದರಲ್ಲ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ರವೀಶ್, ನಾಳೆಯಿಂದ ಅಧಿಕೃತವಾಗಿ ಸೆಷನ್ ಆರಂಭ ಆಗ್ತಾ ಇದೆ, ಬಟ್ ಕುಮಾರಸ್ವಾಮಿ ಅವರು ಸಾಲು ಸಾಲು ಆರೋಪಗಳು ಮಾಡ್ತಾ ಇದ್ದಾರೆ, ನೇರವಾಗಿ ಮುಖ್ಯಮಂತ್ರಿ ಕಚೇರಿಯಲ್ಲೇ 30 ಲಕ್ಷ ಲಂಚ ನಡೀತಾ ಇದೆ ಅಂತ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಮತ್ತು ಇದು ಯಾವ ರೀತಿ ತಂತ್ರಗಾರಿಕೆ ಅಂತ ಕುಮಾರಸ್ವಾಮಿ ಅವರದ್ದು. ಅರವಿಂದ್, ಖಂಡಿತವಾಗಿ ಕೂಡ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಆರೋಪ ಏನಿದೆ ಬಹುದೊಡ್ಡ ಆರೋಪ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೂ, BJP ಸರ್ಕಾರದ ಸಂದರ್ಭದಲ್ಲೂ ಕೂಡ ಇದೇ ಕಾಂಗ್ರೆಸ್ನ ನಾಯಕರು ಪೇಡ್ CM ಅಭಿಯಾನವನ್ನು ಮಾಡಿದರು, ಜೊತೆಗೆ 40% ಕಮಿಷನ್ ಆರೋಪವನ್ನು ಕೂಡ ಮಾಡಿದರು. ಆಗಲೂ ಕೂಡ BJP ನಾಯಕರುಗಳು ಎಲ್ಲ ಒಂದು ಕಡೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು. ಈಗ ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಸಾಕ್ಷಿಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಸಾಕ್ಷಿಗಳನ್ನು ಇಟ್ಟುಕೊಂಡೇ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೋ ಅಥವಾ ಬೇರೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ಕೂಡ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2013-18 ಒಂದು ಸಂದರ್ಭದಲ್ಲೂ ಕೂಡ ಇದೇ ರೀತಿಯಲ್ಲೂ ಕೂಡ ಉಬ್ಲೋಟ್ ವಾಚ್ ಪ್ರಕರಣದಲ್ಲೂ ಕೂಡ ಸವಾಲನ್ನು ಹಾಕಿದರು. ಆಗ ಕುಮಾರಸ್ವಾಮಿ ಅವರು ಬೇರೆ ಬೇರೆ ರೀತಿಯಾಗಿ ಸಂಗ್ರಹವನ್ನು ಮಾಡಿ ಅದನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಡುವಂಥ ಕೆಲಸವನ್ನು ಮಾಡಿದರು. ಈಗಲೂ ಕೂಡ ಅದೇ ರೀತಿ ಅಟಕ್ಕೆ ಬಿದ್ದು ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಆರೋಪ YST ಅಂದರೆ ಆ ಒಂದು ಯತೀಂದ್ರ ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಹೇಳಿದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳನ್ನು ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸ್ತಾರನ್ನು ಕೂಡ
ಕಾದು ನೋಡಬೇಕಾಗಿದೆ. ಇನ್ನೊಂದು ಇವತ್ತು ಅಸಲಿಯಾಗಿ ಎರಡು ರೀತಿಯ ಪ್ರಮುಖ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಕಚೇರಿಯಲ್ಲಿ 30 ಲಕ್ಷ ಲಂಚವನ್ನ ಕೇಳ್ತಾ ಇದ್ದಾರೆ ಪೋಸ್ಟಿಂಗಿಗೆ ಅನ್ನೋದ್ರ ಬಗ್ಗೆ ಕೂಡ. ಹಾಗಾಗಿ ಏನೇ ಕೆಲಸ ಆಗಬೇಕಾದ್ರೂ ಕೂಡ 30 ಲಕ್ಷ ಇಲ್ಲದೇ ಆಗೋದಿಲ್ಲ ಅನ್ನೋದನ್ನು ಕೂಡ ಕುಮಾರಸ್ವಾಮಿಯವರು ಆರೋಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕೇಸ್ ಸ್ಟಡೀಸ್ ಅನ್ನ ಇಟ್ಕೊಂಡು ಕುಮಾರಸ್ವಾಮಿಯವರು ಈ ರೀತಿ ಆರೋಪ ಮಾಡಿದಾರೋ ಅಥವಾ ಜನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೆಲವರು ಮಾತನಾಡ್ತಿರ್ತಕ್ಕಂಥದ್ದನ್ನೇ ಆಧಾರವಾಗಿ ಇಟ್ಕೊಂಡು ಮಾತನಾಡಿದರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಇನ್ನೊಂದು, ಆಯಾ ಇಲಾಖೆಗಳಲ್ಲಿ ವರ್ಗಾವಣೆಗೆ ಸಂಬಂಧಪಟ್ಟಂತೆ ವರ್ಗಾವಣೆ ದಂಧೆಗೆ ಸಿಂಡಿಕೇಟ್ ಅನ್ನ ಮಾಡಿಕೊಂಡಿದ್ದಾರೆ, ಸಿಂಡಿಕೇಟ್ ಮೂಲಕ ಈ ಒಂದು ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಕೂಡ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ಪ್ರಮುಖವಾಗಿ ಈ ಮೂರು ಆರೋಪಗಳ ವಿಚಾರವಾಗಿ ಕಾಂಗ್ರೆಸ್ ಯಾವ ರೀತಿ ಅದನ್ನ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದ್ರೆ ಇದೇ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿಯ ಸರ್ಕಾರ ಇದ್ದಾಗ ಅವ್ರು ಕೇಳ್ತಾ ಇದ್ರು ದಾಖಲೆ ಕೊಡಿ ಅಂತ. ಈಗ ಕಾಂಗ್ರೆಸ್ ಅದೇ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಈ ಒಂದು ಆರೋಪದ ಅಸ್ತ್ರ ಎಲ್ಲಿ ತನಕ ಹೋಗುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೋ ಅಥವಾ ರಾಜಕೀಯ ಕಿಸರರ ಚಾಟಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅನ್ನೋ ಕೂಡ ಕಾದು ನೋಡ್ಬೇಕು. ಅರವಿಂದ್, ಒಂದು ವೇಳೆ ಅವರೇ ಹೇಳಿರೋ ಪ್ರಕಾರ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಸೂಕ್ತ ದಾಖಲಾತಿಗಳನ್ನ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳನ್ನ ಸದನದ ಮುಂದಿಟ್ಟರೆ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಕ್ಕಾಕೋತಾರ? ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಅವರ ಪಕ್ಷ ಬೆಂಬಲವಾಗಿ ನಿಲ್ಲುತ್ತಾ ಅಂತ? ಖಂಡಿತವಾಗಿಯೂ ಕೂಡ ಸದನದಲ್ಲಿ ಆ ಒಂದು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರಾ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇನಾದರೂ ಕುಮಾರಸ್ವಾಮಿ ಬಳಿ ಇದೆಯಾ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ತಾವು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಸಂಗ್ರಹಿಸಿಕೊಳ್ಬೇಕಾಗುತ್ತೆ. ಯಾಕೆಂದರೆ ಹೊರಗಡೆ ಮಾತಾಡೋದು ಬೇರೆ, ಆದರೆ ಸದನದೊಳಗಡೆ ಮಾತನಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದ ನಿಯಮಾವಳಿಗಳಿಗೂ ವ್ಯಾಪ್ತಿ ಕೂಡ ಇರುತ್ತೆ. ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಪ್ರಕರಣದ ಬಗ್ಗೆ ಆರೋಪವನ್ನು ಮಾಡಬೇಕಾದ್ರೆ ಆ ಒಂದು ಸಂಬಂಧಪಟ್ಟಂತಹ ವ್ಯಕ್ತಿಯ ಬಗ್ಗೆ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಅಂದರೆ ಆ ಸದನದ ಶಾಸಕ ಆಗಿದ್ರೆ ಆ ವ್ಯಕ್ತಿಯ ವಿರುದ್ಧ ಆ ಕುಟುಂಬದ ವಿರುದ್ಧ ಆರೋಪ ಮಾಡಬೇಕಾದ್ರೆ. ಆದರೆ ಕುಮಾರಸ್ವಾಮಿ ಅವರು ಈ ಒಂದು YST ಟ್ಯಾಕ್ಸ್ ಜೊತೆಗೆ ಸಿಂಡಿಕೇಟ್ ವರ್ಗಾವಣೆ ದಂಧೆ ಜೊತೆಗೆ 30 ಲಕ್ಷ ರೂಪಾಯಿ ಆ ಒಂದು ಲಂಚವನ್ನು ಕೊಡಬೇಕು ಕೆಲಸ ಆಗಬೇಕಾದ್ರೆ ಆರೋಪಗಳೇನಿದೆ ಅದನ್ನು ಯಾವ ರೀತಿ ಸದನದ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಅವರ ನಡುವಿನ ಈ ಒಂದು ಜಟಾಪಟ ಏನಿದೆ ಇದು ತಾರಕಕ್ಕೆ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ರವೀಶ್, ಧನ್ಯವಾದ. ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಯಾವುದಾದ್ರೂ ಒಂದು 40%ನ ದಾಖಲೆ ಇಟ್ಟಿದ್ದೀರಾ? QR ಕೋಡ್ ನಂಬರ್ ಇಟ್ಟು ಹಾಕೋದಲ್ಲ PCM ಅಂತ ಹೇಳಿ. ಈಗ ಅಲ್ಲೆಲ್ಲ ಭೂಪಾಲ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋ ಕೊಟ್ಟವರೆ ಮಧ್ಯಪ್ರದೇಶದಲ್ಲಿ, ಆಗ ನಿಮಗೆ ತಾಳ್ಮೆ ಇರಲಿಲ್ವಾ? ಬೀದಿಲಿ ಜಗಜ್ಜಾಹಿರ ನಿಮ್ಮ ಮುಖ್ಯಮಂತ್ರಿ ಕಚೇರಿ ಎಲ್ಲಿಗೆ ಬಂದಿದೆ ಅಂತೇಳಿ. ಮೊನ್ನೆ ಒಬ್ಬರು ಶಾಸಕರು ಪತ್ರ ಕೊಟ್ಟರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥವ್ರು ಬರೀ ಪತ್ರ ತಂದ್ರಾಗಲ್ಲ, ಶಾಸಕರ ಶಿಫಾರಸು ಪತ್ರ 30 ಲಕ್ಷ ದುಡ್ಡು ತಂದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ, ಕೃಷ್ಣಾದೊಳಗೆ. ಏನು ನಾನು ಹೇಳಬೇಕಾ? ಶಾಸಕರು ಲೆಟ್ರ್ ಕೊಟ್ಟರೆ ತಗೊಂಡೋಗ್ಯಾರೋ?